ರ ವಿದ್ಯಾರ್ಥಿಗಳೇ ನನ್ನ ಈ ದಿನದ ತರಗತಿಗೆ ತಮಗೆಲ್ಲ ಸ್ವಾಗತ ಈ ತರಗತಿಯಲ್ಲಿ ನಾವು ಹತ್ತನೇ ತರಗತಿಯ ಒಂಬತ್ತನೆಯ ಪದ್ಯಪಾಠವಾದಂತಹ ಮೂಡರ್ ಕುಣಿಗಲ್ ಕೆರೆ ಜನಪದ ಗೀತೆಯ ಬಗ್ಗೆ ತಿಳಿದುಕೊಳ್ಳೋಣ ಇದು ಕನ್ನಡ ದ್ವಿತೀಯ ಭಾಷೆ ಹತ್ತನೇ ತರಗತಿಯ ಪಠ್ಯಪುಸ್ತಕದಲ್ಲಿರುವಂತಹ ಒಂಬತ್ತನೆಯ ಪದ್ಯಪಾಠ ಇದೊಂದು ಜನಪದ ಗೀತೆಯಾಗಿದೆ ಮೊದಲಿಗೆ ಪದ್ಯಕ್ಕೆ ಬೇಕಾದಂತಹ ಪೂರ್ವ ತಯಾರಿಯನ್ನು ನೋಡೋಣ ಅಂದರೆ ಇಂಟ್ರಡಕ್ಷನ್ ಪಾಠಕ್ಕೆ ಪ್ರವೇಶವನ್ನು ನೋಡೋಣ ಓದು ಬರಹವನ್ನು ಅರಿಯದ ನಮ್ಮ ಹಳ್ಳಿಯ ಜನ ತಮ್ಮ ಬದುಕಿನ ಅನುಭವಗಳನ್ನೇ ಕಟ್ಟಿ ಹಾಡಿದ್ದಾರೆ ಅದು ಜನಪದ ಸಾಹಿತ್ಯವೆಂದೇ ಮನೆ ಮಾತಾಗಿದೆ ಕವಿ ಯಾರೆಂದು ತಿಳಿಯದೆ ಜನರ ಬಾಯಿಂದ ಬಾಯಿಗೆ ಕಿವಿಯಿಂದ ಕಿವಿಗೆ ಜನಪದ ಸಾಹಿತ್ಯವು ಅರಿದು ಬಂದಿದೆ ಜನಪದ ಸಾಹಿತ್ಯವು ಜೀವನದ ಪ್ರೀತಿ ಎಲ್ಲೆಡೆ ತುಂಬಿರುತ್ತದೆ ತುಂಬಿರುವುದನ್ನು ನಾವು ಕಾಣಬಹುದು ಜನಪದ ಸಾಹಿತ್ಯವನ್ನು ರಚಿಸಿದವರು ಅನಾಮಧೇಯ ಶ್ರೀ ಸಾಮಾನ್ಯರು ಆದರೆ ಅವರ ಭಾವ ಶ್ರೀಮಂತಿಕೆಯು ಮಾತ್ರ ಅಸಾಮಾನ್ಯವಾದದ್ದು ಇಂದು ಆಧುನಿಕ ಜೀವನ ಶೈಲಿ ವಿಧಾನದಿಂದಾಗಿ ಮಕ್ಕಳು ಜಾನಪದ ಸಂಗೀತ ಕತೆ ಗೀತೆಯ ಸೊಗಡಿನಿಂದ ವಂಚಿತರಾಗಿದ್ದಾರೆ ಈ ಕೊರತೆಯನ್ನು ತುಂಬಿಕೊಡುವುದು ಇದರ ಒಂದು ಅಗತ್ಯವಾಗಿದೆ ಅಂದರೆ ಈ ಜನಪದ ಸಾಹಿತ್ಯವು ಓದು ಬರಹವನ್ನು ತಿಳಿಯದೇ ಇರುವಂತಹವರು ಗೊತ್ತಿಲ್ಲದೆ ಇರಿ ಇರುವಂತಹವರು ಅಂದರೆ ನಮ್ಮ ಹಳ್ಳಿಯ ಜನ ತಮ್ಮ ಬದುಕಿನ ಅನುಭವಗಳನ್ನು ತಾವು ದಿನನಿತ್ಯ ನೋಡುವಂತಹ ಮಾಡುವಂತಹ ಕೆಲಸ ಕಾರ್ಯಗಳ ಬಗ್ಗೆ ನೋಡುವಂತಹ ದೃಶ್ಯಗಳ ಬಗ್ಗೆ ಪದಗಳನ್ನು ಕಟ್ಟಿ ಹಾ ಹಾಡುಗಳನ್ನು ಆಡಿದ್ದಾರೆ ಅದು ಜನಪದ ಸಾಹಿತ್ಯ ಎಂದೇ ಮನೆ ಮಾತಾಗಿದೆ ಕವಿ ಯಾರು ಎಂಬುದು ತಿಳಿಯದ ಇಂತಹ ಪದ್ಯಗಳು ಜನರ ಬಾಯಿಂದ ಬಾಯಿಗೆ ಕಿವಿಯಿಂದ ಅಂದರೆ ಕೇಳಿಸಿಕೊಂಡು ಅದು ವಂಶ ಪಾರಂಪರ್ಯವಾಗಿ ಅರಿಯುತ್ತಾ ಬಂತು ಈ ಜನಪದ ಸಾಹಿತ್ಯದಲ್ಲಿ ಜೀವನದ ಪ್ರೀತಿ ಪ್ರೀತಿ ಎಲ್ಲೆಡೆ ತುಂಬಿರುವುದನ್ನು ನಾವು ಕಾಣಬಹುದು ಅದಕ್ಕೆ ಉದಾಹರಣೆಯಾಗಿ ಹಾಡಿ ನನ ಕಂದ ಅಂಗಾಲ ತೊಳೆದೇನು ಕೂಸು ಕಂದಯ್ಯ ಒಳ ಹೊರಗೆ ಹಾಡಿದರೆ ಬೀಸಣಿಕೆ ಗಾಳಿ ಸುಳಿದಂತೆ ನಿಂಬಿಯ ಬನಾದ ಮೇಲೆ ಭಾಗ್ಯದ ಬಳೆಗಾರ ಹೀಗೆ ಹಲವಾರು ಜನಪದ ಪ್ರಸಿದ್ಧ ಗೀತೆಗಳನ್ನು ನಾವು ನೋಡಬಹುದು ಜನಪದ ಸಾಹಿತ್ಯವನ್ನು ರಚಿಸಿದವರು ಯಾರು ಎಂಬುದು ಗೊತ್ತಿಲ್ಲ ಅದು ಶ್ರೀ ಸಾಮಾನ್ಯರು ಅಂದರೆ ಸಾಮಾನ್ಯ ಮನುಷ್ಯರು ಕಟ್ಟಿ ಹಾಡಿದಂತಹ ಹಾಡುಗಳಾಗಿವೆ ಆದರೆ ಅವರ ಭಾವ ಶ್ರೀಮಂತಿಕೆ ಮಾತ್ರ ಅಸಾಮಾನ್ಯವಾದದ್ದು ಇಂದು ಆಧುನಿಕ ಜೀವನ ವಿಧಾನದಿಂದಾಗಿ ಮಕ್ಕಳು ಜಾನಪದ ಸಂಗೀತವನ್ನು ಕತೆ ಗೀತೆಯ ಸೊಗಡಿನಿಂದ ವಂಚಿತರಾಗಿದ್ದಾರೆ ಅವುಗಳ ಪರಿಚಯ ಇಲ್ಲದೇ ಇರುವುದರಿಂದ ಆ ಕೊರತೆಯನ್ನು ನೀಗುವಂತಹ ಆ ಕೊರತೆಯನ್ನು ತುಂಬುವಂತಹ ಕೆಲಸ ಈ ಪದ್ಯಭಾಗದಲ್ಲಿ ಆಗಿದೆ ಜಲ ಸಂಸ್ಕೃತಿ ಜನಪದ ಬದುಕಿನ ಅವಿಭಾಜ್ಯ ಅಂಗ ಸಕಾಲಕ್ಕೆ ಮಳೆ ಬಂದು ಕೆರೆ ಬಾವಿಗಳು ತುಂಬಿ ತುಂಬಿ ತುಳುಕಿದರೆ ನಾಡು ಸಮೃದ್ಧವಾಗಿರುತ್ತದೆ ನೀರು ತುಂಬಿರುವ ಕೆರೆಗಳೆಂದರೆ ಜನಪದರಿಗೆ ತುಂಬ ಪ್ರೀತಿ ತುಂಬಿದ ಕೆರೆಗಳ ಬಗ್ಗೆ ಅವರು ಹಾಡು ಕಟ್ಟಿ ನೆಲೆದಿದ್ದಾರೆ ಮೈಮನ ಮರೆತು ಕುಣಿದಿದ್ದಾರೆ ಮಧುಗದ ಕೆರೆ ಕುಣಿಗಲ್ ಕೆರೆ ಇವು ಜನಪದರ ಪ್ರೀತಿಗೆ ಪಾತ್ರವಾದ ವಿಶಿಷ್ಟ ಕೆರೆಗಳು ಅವರ ಭಾವನೆಗಳನ್ನು ಹಿಡಿದ ಕನ್ನಡಿಯಾಗಿ ಈ ಜನಪದ ಗೀತೆ ಮೂಡಿಬಂದಿದೆ ನಾಗರಿಕತೆ ಬೆಳೆದಂತೆಲ್ಲ ಕೆರೆಗಳು ನಾಶವಾಗುತ್ತಿರುವ ಪ್ರಸ್ತುತ ಸಂದರ್ಭದಲ್ಲಿ ಈ ಗೀತೆ ಹೆಚ್ಚು ಮಹತ್ವವನ್ನು ಪಡೆದುಕೊಳ್ಳುತ್ತದೆ ಕೆರೆಗಳ ಮಹತ್ವವನ್ನು ತಿಳಿಸುತ್ತದೆ ಜಲ ಸಂಸ್ಕೃತಿ ಅಂದರೆ ಜನಪದರ ಬದುಕಿನ ಅವಿಭಾಜ್ಯ ಅಂಗ್ ಅಂಗ ನೀರಿನ ಬಗ್ಗೆ ಅವರು ವಿಶೇಷ ಕಾಳಜಿಯನ್ನ ಪ್ರೀತಿಯನ್ನು ಹೊಂದಿರುತ್ತಾರೆ ಜನಪದರು ಸಕಾಲಕ್ಕೆ ಮಳೆ ಬಂದು ಕೆರೆ ಬಾವಿಗಳು ತುಂಬಿಕೊಂಡರೆ ಅವರಿಗೆ ನಾಡು ಸಮೃದ್ಧವಾಗಿರುತ್ತದೆ ಎಂಬುದು ಅವರ ಒಂದು ಕಾಳಜಿ ನೀರು ತುಂಬಿರುವ ಕೆರೆಗಳಿಂದ ಜನಪದರಿಗೆ ತುಂಬಾ ಇಷ್ಟ ತುಂಬಿದ ಕೆರೆಗಳ ಬಗ್ಗೆ ಅವರಿಗೆ ವಿಶೇಷ ಕಾಳಜಿ ಅವುಗಳನ್ನು ನೋಡಿ ಹಾಡನ್ನು ಕಟ್ಟಿ ನೆಲೆಯುತ್ತಾರೆ ಮೈಮನ ಮರೆತು ಕುಣಿಯುತ್ತಾರೆ ಮುದುಗದ ಕೆರೆ ಕುಣಿಗಲ್ ಕೆರೆ ಇವು ಜನಪದರ ಪ್ರೀತಿಗೆ ಪಾತ್ರವಾದಂತಹ ವಿಶಿಷ್ಟ ಕೆರೆಗಳು ಅವರ ಭಾವನೆಗಳಿಗೆ ಹಿಡಿದ ಕನ್ನಡಿಗಳು ಕೂಡ ಆಗಿವೆ ಈ ಜನಪದ ಗೀತೆ ಮೂಡಿ ಬಂದಿರುವ ಹಿನ್ನೆಲೆ ಕೂಡ ಅಂತಹದೇ ನಾಗರಿಕತೆ ಬೆಳೆದಂತಲ್ಲ ಕೂಡ ಕೆರೆಗಳು ನಾಶವಾಗುತ್ತಿರುವ ಪ್ರಸ್ತುತ ಸಂದರ್ಭದಲ್ಲಿ ಈ ಗೀತೆ ಹೆಚ್ಚು ಮಹತ್ವವನ್ನು ಪಡೆದುಕೊಂಡಿದೆ ಇನ್ನು ಬನ್ನಿ ಪದ್ಯದ ಸಾರಾಂಶವನ್ನು ತಿಳಿಯೋಣ ಓದುವುದರ ಮೂಲಕ ಮೂಡಲ್ ಕುಣ್ಗೆಲ್ ಕೆರೆ ನೋಡೋರ್ಗೊಂದೈೋಗ ಮೂಡಿ ಬರ್ತಾನೆ ಚಂದಿರಾಮ ತಾನಂದನ್ನು ಮೂಡಿ ಬರ್ತಾನೆ ಚಂದಿರಾಮ ಇಲ್ಲಿ ಸಾಲುಗಳ ಅರ್ಥ ಎಂದರೆ ಮೂಡಲ್ ಕುಣಿಗಲ್ ಕೆರೆಯನ್ನು ನೋಡುವುದಕ್ಕೆ ಅಂದರೆ ಪೂರ್ವ ದಿಕ್ಕಿನಲ್ಲಿರುವಂತಹ ಕುಣಿಗಲ್ ಕೆರೆಯನ್ನು ನೋಡುವುದಕ್ಕೆ ತುಂಬಾ ಸಂತೋಷವಾಗುತ್ತದೆ ಸುಖ ಸಂತೋಷವನ್ನು ನೀಡುತ್ತದೆ ಆ ಕೆರೆಯಲ್ಲಿರುವಂತಹ ಆ ಕೆರೆಯಲ್ಲಿ ಮೂಡಿ ಬರುವಂತಹ ಕೆರೆಯ ಹತ್ತಿರ ಮೂಡಿ ಬರುವಂತಹ ಚಂದ್ರನು ನೋಡುವುದಕ್ಕೆ ಅತ್ಯಂತ ಅಂದವಾಗಿ ಸೊಗಸಾಗಿ ಕಾಣುತ್ತಾನೆ ಕೆರೆ ಎಷ್ಟು ವಿಶಾಲವಾಗಿದೆ ಎಂದು ಇಲ್ಲಿ ನಾವು ಭಾವಿಸಬಹುದು ಏನು ಮುಂದುವರಿಯುತ್ತ ಹಂತಾಂತರಿಸಿ ನೋಡೋರ್ಗೆ ಎಂಥ ಕುಣ್ಗೆಲ್ ಕೆರೆ ಸಂತೆ ಹಾದೀಲಿ ಕಲ್ಲು ಕಟ್ಟೆ ತಾನಂದನ್ನು ಸಂತೆ ಹಾದೀಲಿ ಕಲ್ಲು ಕಟ್ಟೆ ಇಲ್ಲಿ ಸಾಲುಗಳ ಅರ್ಥ ಎಂದರೆ ಸಂತೆ ನಡೆಯುವ ಹಾದಿಯಲ್ಲಿ ಕಲ್ಲು ಕಟ್ಟೆಯನ್ನು ರಚಿಸಿರುವ ಕುಣಿಗೆಲ್ ಕೆರೆಯು ನೀಳವಾಗಿ ನೋಡುವವರಿಗೆ ಎಷ್ಟೊಂದು ದೊಡ್ಡವಾದ ದೊಡ್ಡದಾದಂತಹ ಭವ್ಯವಾದಂತಹ ಕೆರೆ ಎಂಬುದಾಗಿ ತೋರುತ್ತದೆ ಇಲ್ಲಿ ಸಂತೆ ನಡೆಯುವಾಗ ಅಂತ್ರಿಸಿ ನೋಡೋರಿಗೆ ಎಂಥ ಕುಣಿಗೆಲ್ ಕೆರೆ ಸಂತೆ ಹಾದಿಯಲ್ಲಿ ಕಲ್ಲು ಕಟ್ಟೆ ತಾನಂದನ ತಾನೆ ಕಲ್ಲು ಕಟ್ಟೆಯನ್ನು ಕಟ್ಟಿರುವಂತಹ ಆ ಕೆರೆಯ ಸೊಗಸು ನೋಡಲು ಎರಡು ಕಣ್ಣು ಸಾಲದಾಗುತ್ತದೆ ಸಂತೆಗೆ ಹೋಗುವ ಹಾದಿಯಲ್ಲಿ ಆ ಕಲ್ಲುಗಳಿಂದ ಕಟ್ಟಿದಂತಹ ಕೆರೆಯನ್ನು ನೋಡುವುದೇ ಒಂದು ಆನಂದ ಎಂಬುದಾಗಿ ಇಲ್ಲಿ ಆ ಕೆರೆಯನ್ನು ಒಂದು ಭವ್ಯವಾದ ಕೆರೆ ನೀಳವಾದ ಕೆವೆ ಕೆರೆ ಎಂದು ಹೊಗಳಿದ್ದಾರೆ ಮುಂದುವರಿಯುತ್ತಾ ಪದ್ಯದ ಸಾಲುಗಳನ್ನು ನೋಡೋಣ ಬಾಳೆಯ ಹಣ್ಣಿನಂತೆ ಬಾಗಿತ್ ಗೆಲ್ ಕೆರೆ ಬಾವ ತಂದಾನೆ ಬಣ್ಣ ಸೀರೆ ತಾನಂದನ್ನು ಬಾವ ತಂದಾನೆ ಬಣ್ಣ ಸೀರೆ ಸಾಲುಗಳ ಅರ್ಥ ಎಂದರೆ ಕುಣಿಗಲ್ಲಿನ ಕೆರೆಯು ಬಾಳೆ ಹಣ್ಣಿನ ಹಾಗೆ ಬಾಗಿಕೊಂಡಿದೆ ಕೊಂಡಿದೆ ಬಾಳೆಹಣ್ಣು ಯಾವ ರೀತಿ ಅಂಕು ಡೊಂಕಾಗಿ ಇರುತ್ತದೆಯೋ ಹಾಗೆಯೇ ಕೆರೆಯು ಕೂಡ ಅಂಕು ಡೊಂಕಾಗಿ ಬಾಗಿಕೊಂಡಿದೆ ನೀರಿನಿಂದ ತುಂಬಿದಾಗ ಬಾವನು ಬಾಗಿನ ಬಾಗಿನ ಅರ್ಪಿಸಲೆಂದು ಬಣ್ಣದ ಸೀರೆಯನ್ನು ತಂದಿದ್ದಾನೆ ಆ ತುಂಬಿದ ಕೆರೆಗೆ ಇಲ್ಲಿ ನಿಂಬೆ ಬಾ ಬಾಳೆಯ ಹಣ್ಣಿನಂತೆ ಬಾಗಿದಂತಹ ಕುಣಿಗಲ್ ಕೆರೆಯನ್ನು ಇಲ್ಲಿ ಬಾಳೆಯ ಹಣ್ಣಿಗೆ ಹೋಲಿಸಿದ್ದಾರೆ ಅದು ಅಂಕುಡೊಂಕಾಗಿದೆ ನೀರಿನಿಂದ ತುಂಬಿದಂತಹ ಕೆರೆಗೆ ಬಾವನು ಬಾಗಿನ ಅರ್ಪಿಸಲೆಂದು ಬಣ್ಣದ ಸೀರೆಯನ್ನು ತಂದಿದ್ದಾನೆ ಎಂಬುದಾಗಿ ಇಲ್ಲಿ ಸಾಲುಗಳ ಅರ್ಥವನ್ನು ನೋಡಬಹುದು ಮುಂದುವರಿಯುತ್ತ ನಿಂಬೆಯ ಹಣ್ಣಿನಂತೆ ತುಂಬಿ ಕುಣ್ಗೆಲ್ ಕೆರೆ ಅಂದ ನೋಡಲು ಶಿವ ಬಂದ್ರು ತಂದನನು ಅಂದ ನೋಡಲು ಶಿವ ಬಂದ್ರು ನಿಂಬೆಯ ಹಣ್ಣಿನಂತೆ ತುಂಬಿ ಕುಣಿಗಲ್ ಕೆರೆ ಅಂದ ನೋಡಲು ಶಿವ ಬಂದ್ರು ತಾನಂದನೋ ಅಂದ ನೋಡಲು ಶಿವ ಬಂದ್ರು ಇಲ್ಲಿ ನಿಂಬೆಯ ಹಣ್ಣಿನಂತೆ ತುಂಬಿಕೊಂಡಿರುವಂತಹ ಕುಣಿಗಲ್ ಕೆರೆಯನ್ನ ಕೆರೆಯ ಅಂದವನ್ನ ನೋಡಲು ಆ ಶಿವನೇ ಬಂದಿದ್ದಾನೆ ತಾನಂದನು ಅಂತ ನೋಡಲು ಶಿವ ಬಂದಿದ್ದಾನೆ ಹಾಡನ್ನ ಹಾಡುತ್ತಾ ಕುಣಿಯುತ್ತಾ ಆ ಕೆರೆಯನ್ನ ನೋಡಲು ಸಾಕ್ಷಾತ್ ಪರಶಿವನೇ ಕೈಲಾಸದಿಂದ ಬಂದಿದ್ದಾನೆ ಆ ಕೆರೆಯ ಅಂದದ ಸೊಗಸನ್ನು ನೋಡಲಿಕ್ಕೆ ಮುಂದುವರಿಯುತ್ತ ಕಬ್ಬಕ್ಕಿನೇ ಬಾಯ ಬಿಡ್ತಾವೆ ಇಬ್ಬಿಡ ಗಬ್ಬಾದ ಒಂಬಾಳೆ ನಡುಗವೇ ತಾನಂದನ್ನು ಗಬ್ಬದ್ ಒಂಬಾಳೆ ನಡುಗವೇ ಕಬ್ಬಕ್ಕಿ ಬಾಯ ಬಿಡುತ್ತವೆ ಇಬ್ಬಿಡ ಗಬ್ಬದ್ ಒಂಬಾಳೆ ನಡುಗವೇ ತಾನಂದನ್ನು ಗಬ್ಬದ್ ಹೊಂಬಾಳೆ ನಡುಗವೇ ಅಂದರೆ ಆ ಕೆರೆಯ ಅಂದವನ್ನು ನೋಡಲು ಶಿವ ಬಂದು ಶಿವ ಮಗ್ ಮಗ್ಗಿ ಕಬ್ಬಕ್ಕಿ ಬಾಯ ಬಿಡುತ್ತವೆ ಅಂದರೆ ಕೆರೆಯ ಚಂದವನ್ನು ನೋಡಲೆಂದು ಶಿವನು ಬಂದಾಗ ಮೀನು ಮುಂತಾದ ಜಲಚನ ಜಲಚರಗಳನ್ನು ತಿನ್ನುವ ಕರಿಯ ಅಂದರೆ ಕಬ್ಬಕ್ಕಿ ಅಂದರೆ ಹಕ್ಕಿಗಳು ಅವನ್ನು ತಿನ್ನಲು ಹಾತೊರೆಯುತ್ತವೆ ಕೆರೆಯು ಜಲತ ಜಲಚರಗಳಿಂದ ತುಂಬಿತ್ತು ಅವುಗಳನ್ನು ತಿನ್ನುವಂತಹ ಅವು ಅಕ್ಕಿಗಳು ಅಲ್ಲಿ ಕಾಯುತ್ತಿದ್ದವು ಇಲ್ಲಿ ತುಂಬಿದ ಕೆರೆಯನ್ನು ನೋಡಲು ಶಿವ ಬಂದು ಅದರ ಒಂದು ಸೊಗಸನ್ನು ನೋಡಿ ಹಾಡನ್ನು ಹಾಡಿ ಹೋಗುತ್ತಾನೆ ಅದೇ ರೀತಿ ಇಲ್ಲಿ ಕಬ್ಬಕ್ಕಿನೇ ಬಾಯಿ ಬಿಡ್ತಾವ ಗಬ್ಬ ಒಂಬಾಡೆ ನಡುಗಾವ ಅಂದರೆ ಇಲ್ಲಿ ಕೆರೆಯ ಚಂದವನ್ನು ನೋಡಲು ಶಿವ ಬಂದು ಹೋದ ಮೇಲೆ ಆ ಕೆರೆಯಲ್ಲಿರ್ತಕ್ಕಂತಹ ಜಲಚರಗಳು ಆ ಮೀನುಗಳನ್ನು ತಿನ್ನಲು ಕಬ್ಬಕ್ಕಿಗಳನ್ನು ತಿನ್ನಲು ಅವು ಆತೊರೆಯುತ್ತವೆ ಆ ಕೆರೆಯು ಜಲಚರಗಳಿಂದ ತುಂಬಿಕೊಂಡಿದೆ ಅಲ್ಲಿ ಆ ಮೀನುಗಳನ್ನು ತಿನ್ನುವಂತಹ ಅಕ್ಕಿಗಳು ಕೂಡ ಇದ್ದಾವೆ ಮುಂದುವರಿಯುತ್ತ ಸಾಲುಗಳನ್ನು ನೋಡೋಣ ಕಬ್ಬಕ್ಕಿನೇ ಬಾಯ ಬಿಡುತ್ತಾವೆ ಈ ಬೇಡ ಗಬ್ಬತ್ ಹೊಂಬಾಳೆ ನೋಡುಗಾವೋ ತಾನಂದನ್ನು ಗಬ್ಬತ್ ಹೊಂಬಾಳೆ ನೋಡಿಗಾವೋ ಸಾಲುಗಳ ಅರ್ಥ ಎಂದರೆ ಜಲಚರಗಳನ್ನು ತಿನ್ನಲು ಕಾತರಿಸುತ್ತಿರುವಂತಹ ಕಬ್ಬಕ್ಕಿಗಳು ಅಲ್ಲಿವೆ ಎರಡು ದಡಗಳಲ್ಲಿರುವ ದಷ್ಟಪುಷ್ಟವಾಗಿ ಬೆಳೆದ ಗೊನೆ ಬಿಡಲು ಸಿದ್ಧವಾದ ಬಾಳೆಯ ಗಿಡಗಳು ಕೆರೆಯ ಮೇಲೆ ಬೀಸುವ ಗಾಳಿಯಿಂದಾಗಿ ನಡಗುತ್ತಿವೆ ನಂತರ ಮುಂದುವರೆದ ಸಾಲುಗಳನ್ನು ನೋಡೋಣ ಆ ಕೋರ್ಗೊಂದು ಊರ್ಗೋಲು ನೂ ಬೊಬ್ಬೆ ಒಡೆದಾವೆ ಬಾಳೆ ಮೀನು ತಾನಂದನ್ನು ಬೊಬ್ಬೆ ಒಡೆದಾವೆ ಬಾಳೆ ಮೀನು ಇಲ್ಲಿ ಸಾಲುಗಳನ್ನು ಗಮನಿಸಿ ಬೊಬ್ಬೆ ಒಡೆದವೆ ಬಾಳೆ ಮೀನು ತಾನಂದನು ಬೊಬ್ಬೆ ಒಡೆದವು ಬಾಳೆ ಮೀನು ಅಂದರೆ ಮೀನು ಹಿಡಿಯಲು ತಪ್ಪದಲ್ಲಿ ಬರುವವರು ಹಾಕಲು ಕೋಲನ್ನು ಬಳಸುತ್ತಾರೆ ಅಂದರೆ ಮೀನನ್ನು ಹಿಡಿಯಲು ತೆಪ್ಪದಲ್ಲಿ ಬರುವಂತಹ ಜನಗಳು ಕೋಲನ್ನು ಉಪಯೋಗಿಸುತ್ತಾರೆ ಆ ಮೀನುಗಾರಿಕೆಯ ಬದುಕನ್ನು ನಿರ್ವಹಿಸುವ ಊರುಗಾಲಾಗಿದೆ ಅದು ಕೆರೆ ಅವರು ತಮ್ಮನ್ನು ಹಿಡಿಯಲು ಬಂದಿರುವುದನ್ನು ಅಂತ ಕೆರೆಯಲ್ಲಿದ್ದಂತಹ ಭಾವಿಸಿದ ಮೀನುಗಳು ಬೊಬ್ಬೆ ಹಾಕುತ್ತವೆ ಗೋಳಿಡುತ್ತಿವೆ ಇಲ್ಲಿ ಕೆರೆಯ ದೃಶ್ಯನವನ್ನು ನೋಡ್ ಹೇಳ್ತಿದ್ದಾರೆ ಮೀನು ಹಿಡಿಯಲು ತೆಪ್ಪದ ಮೇಲೆ ಅಲ್ಲಿ ಮೀನುಗಾರರು ಬರುತ್ತಾರೆ ಆ ಮೀನುಗಾರರು ಬಲೆಯನ್ನು ಬೀಸಿ ಕೋಲನ್ನು ಹಿಡಿದು ಕೆರೆಯಲ್ಲಿ ಚಲಿಸುತ್ತಿರುವಾಗ ಮೀನುಗಾರಿಕೆಯಿಂದ ಬದುಕನ್ನು ನಿರ್ವಹಿಸುವ ಮೀನುಗಾರರಿಗೆ ಊರುಗೋಲಾಗಿರತಕ್ಕಂತಹ ಕೋಲನ್ನು ನೀರಿನಲ್ಲಿ ಬಿಟ್ಟ ತಕ್ಷಣ ಅವರು ತಮ್ಮನ್ನು ಹಿಡಿಯಲು ಬಂದಿರುವುದನ್ನು ಅರಿತಂತಹ ಕೆರೆಯಲ್ಲಿದ್ದ ಮೀನುಗಳು ಬಾಳೆ ಮೀನುಗಳು ಬೊಬ್ಬೆ ಹಾಕುತ್ತಿವೆ ಗೋಳಾಡುತ್ತಿವೆ ಮುಂದುವರಿಯುತ್ತ ಬೊಬ್ಬೇನೆ ಒಡೆದವು ಬಾಳೆ ಮೀನು ಕೆರೆಯಾಗ ಗುಬ್ಬಿ ಸಾರಂಗ ನಗುತ್ತವೆ ಅಂತ ಇಲ್ಲಿ ಸಾಲುಗಳ ಅರ್ಥವನ್ನು ನೋಡಿ ಕೊಬ್ಬೇನೆ ಒಡೆದವು ಬಾಳೆ ಮೀನು ಕೆರೆಯಾಗ ಗುಬ್ಬಿ ಸಾರಂಗ ನಗುತ್ತವೆ ತಾನಂದ ಗುಬ್ಬಿ ಸಾರಂಗ ನಗುತ್ತವೆ ಅಂದರೆ ಬಾಳೆ ಮೀನುಗಳು ತಮ್ಮ ಕೊನೆಗಾಲ ಬಂದಿದೆ ಎಂಬುದನ್ನು ಗೋಳಾಡಿದಾಗ ಗೋಳಾಡುವುದನ್ನು ಕೇಳಿದ ಗುಬ್ಬಿ ಜಿಂಕೆಗಳು ನಗುತ್ತಿವೆ ಒಬ್ಬರ ಕಷ್ಟ ಬೇರೊಬ್ಬರಿಗೆ ಸುಖ ಸಂತಸವನ್ನು ನೀಡುತ್ತದೆ ಎಂಬುದು ಸಾಲುಗಳ ಅರ್ಥ ಕೊಬ್ಬೇನ ಒಡೆದವು ಬಾಳೆ ಮೀನು ಅವು ನೀರಿನಲ್ಲಿ ತಮ್ಮ ಕಾಲ ಅಂತ್ಯವಾಗುತ್ತಿದೆ ಎಂದು ಬೊಬ್ಬೆ ಇಡುತ್ತಿರಬೇಕಾದ್ರೆ ಗುಬ್ಬಿ ಸಾರಂಗ ಅಂದರೆ ಜಿಂಕೆ ಗುಬ್ಬಿ ಜಿಂಕೆ ಇವೆಲ್ಲ ಕೂಡ ಅವುಗಳನ್ನು ನೋಡಿ ನಗ್ತಾ ಇದ್ದಾವೆ ಅವುಗಳ ಕಷ್ಟವನ್ನು ನೋಡಿ ಇಲ್ಲಿ ನಗ್ತಾ ಇದ್ದಾವೆ ಎಂಬುದಾಗಿ ಕೆರೆಯ ಸೊಗಸಾದ ಚಿತ್ರಣದೊಂದಿಗೆ ಪದ್ಯವನ್ನು ರಚನೆ ಮಾಡಲಾಗಿದೆ ಮಕ್ಕಳೇ ಗಮನಿಸಿ ಜನಪದ ಸಾಹಿತ್ಯವನ್ನು ರಚಿಸಿದವರು ಶ್ರೀ ಸಾಮಾನ್ಯರು ಆದರೆ ಅವರ ಭಾವ ಶ್ರೀಮಂತಿಕೆ ಅಸಾಮಾನ್ಯವಾದದ್ದು ಈ ಜನಪದ ಗೀತೆಯನ್ನು ಮತಿಘಟ್ಟ ಕೃಷ್ಣಮೂರ್ತಿಯವರು ಸಂಗ್ರಹಿಸಿರುವಂತಹ ಕನ್ನಡ ಜನಪದ ಸಾಹಿತ್ಯ ಭಂಡಾರ ಸಂಪುಟ ಒಂದರಿಂದ ಆಯ್ಕೆಯನ್ನು ಮಾಡಿಕೊಳ್ಳಲಾಗಿದೆ ಇನ್ನು ಪದ್ಯದಲ್ಲಿ ಬಂದಿರುವಂತಹ ಟಿಪ್ಪಣಿ ಪದಗಳನ್ನು ಗಮನಿಸಿ ಕುಣಿಗಲ್ ಅಂದರೆ ತುಮಕೂರು ಜಿಲ್ಲೆಯ ತಾಲೂಕು ಕೇಂದ್ರ ಬೆಂಗಳೂರಿನಿಂದ ಎಪ್ಪತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ಕೆರೆ ಜನಪದ ಗೀತೆ ಕೆರೆಗಳ ಉಳಿವಿನ ಬಗ್ಗೆ ಗಮನ ಸೆಳೆಯುತ್ತದೆ ಜನಪದ ಗೀತೆಯಲ್ಲಿ ಮೂಡಿಬಂದಿರುವಂತಹ ಕುಣಿಗಲ್ ಕೆರೆಯು ಹದಿನೈದು ಮೈಲಿ ಸುತ್ತಳತೆಯನ್ನು ಹೊಂದಿದೆ ಉತ್ತರ ದೇಶದಿಂದ ಬಂದು ಇಲ್ಲಿ ಸ್ನಾನ ಮಾಡಿ ಕುಷ್ಠರೋಗವನ್ನು ಕಳೆದುಕೊಂಡು ನೃಂಗನೆಂಬ ಚಕ್ರವರ್ತಿ ಕಟ್ಟಿಸಿದನೆಂದು ಸ್ಥಳಪುರಾಣ ಹೇಳುತ್ತದೆ ಕೆರೆಯ ಏರಿಯ ಮೇಲೆ ವೈಸ್ಥಳರ ಕಾಲದ ಪ್ರಾಚೀನ ಸೋಮೇಶ್ವರ ದೇವಾಲಯ ಇತ್ತೀಚೆಗೆ ಹೇಮಾವತಿ ಜಲಾಶಯದಿಂದ ಈ ಕೆರೆಗೆ ನೀರನ್ನು ಹರಿಸಲಾಗುತ್ತಿದೆ ಇನ್ನು ಬಾವ ತಂದಾನ ಬಣ್ಣದ ಸೀರೆ ಎಂದರೆ ಕೆರೆಗಳು ತುಂಬಿದಾಗ ಬಾಗಿನ ಅರ್ಪಿಸುವ ವಾಡಿಕೆ ಈಗಲೂ ಕೂಡ ಇದೆ ನಾವು ಪ್ರತಿ ವರ್ಷ ಕಾವೇರಿ ತುಂಬಿ ಬಂದಾಗ ಕಾವೇರಿ ನದಿಗೆ ರಾಜ್ಯದ ಮುಖ್ಯಮಂತ್ರಿ ಬಾಗಿನ ಅರ್ಪಿಸುವ ಚಿತ್ರಣ ನಮಗೆಲ್ಲ ಗೊತ್ತೇ ಇದೆ ಈ ಸಂದರ್ಭದಲ್ಲಿ ಇಲ್ಲಿಯೂ ಹಾಗೆಯೇ ಕೆರೆಗಳು ತುಂಬಿದಾಗ ಬಾಗಿನ ಅರ್ಪಿಸುವಂತಹ ವಾಡಿಕೆ ಇತ್ತು ಈ ಸಂದರ್ಭದಲ್ಲಿ ಪೂಜಾ ಸಾಮಗ್ರಿಗಳೊಂದಿಗೆ ಸೀರೆ ಕುಪ್ಪಸ ಹಾಗೂ ಹಣ್ಣು ಹಂಪಲುಗಳನ್ನು ಮರದಲ್ಲಿ ಮೊರದಲ್ಲಿ ನೀ ಬಿಟ್ಟು ಇಟ್ಟು ನೀಡಲ ಬಿಡಲಾಗುತ್ತದೆ ಕೆರೆ ತುಂಬಿದ ಖುಷಿಗೆ ಭಾವನು ಬಣ್ಣದ ಸೀರೆಯನ್ನು ಬಾಗಿನ ಅರ್ಪಿಸಲು ತಂದಿರುವುದನ್ನು ಇಲ್ಲಿ ನೆನೆಯಲಾಗಿದೆ ಇನ್ನು ಒಂಬಾಳೆ ನಡೆಗಾವ ಅಂದರೆ ಕೆರೆಯ ನೀರುಂಡ ದಷ್ಟಪುಷ್ಟವಾಗಿ ಬೆಳೆದು ನಿಂತ ಬಾಳೆಯ ಗಿಡಗಳು ಗಾಳಿಗೆ ಒಯ್ದಾಡುವ ಪರಿಯನ್ನ ನಡುಗ್ಯಾವ ಎಂದು ಹೇಳಲಾಗಿದೆ ಅಂದರೆ ಕೆರೆಯ ನೀರನ್ನು ಉಂಡು ದಷ್ಟಪುಷ್ಟವಾಗಿ ಬೆಳೆದಂತಹ ಬಾಳೆ ನೀ ಬಾಳೆಯ ಗಿಡಗಳು ಗಾಳಿಗೆ ತೂ ಒಯ್ದಾಡುವ ತೂಗಾಡುವ ಪರಿಯನ್ನು ಇಲ್ಲಿ ನಡೆಗಾವ ಎಂದು ಹೇಳಲಾಗಿದೆ ಇನ್ನು ಕಬ್ಬಕ್ಕಿ ಬಾಯಿ ಬಿಡುತ್ತವೆ ಅಂದರೆ ಕಬ್ಬಕ್ಕಿ ಅಂದರೆ ಜಲಚರಗಳನ್ನು ತಿನ್ನಲು ಆಸೆ ಪಡುವುದು ಆತರೆಯುವುದು ಎಂದು ಅರ್ಥ ಇನ್ನು ಆಕೋ ಗಾಲು ನೂಕೋ ಕೊಂದೂರುಗೋಲು ಎಂದರೆ ಕೃಷಿಕರ ಉಪ ಕಸುಬಾದ ಮೀನುಗಾರಿಕೆ ಬದುಕಿನ ಊರುಗೋಲು ದೋಣಿ ಸಾಗಲು ಹುಟ್ಟು ಹಾಕಬೇಕು ಅದೇ ರೀತಿ ಮೀನುಗಾರಿಕೆ ಬದುಕಿನ ಊರುಗೋಲಾಗಿ ಕೆರೆ ಉಪ ಕಸುಬುಗಳಿಗೆ ದಾರಿ ಮಾಡಿಕೊಟ್ಟಿದೆ ಎಂಬುದು ಅರ್ಥ ಇನ್ನು ಬೊಜ್ ಬೊಬ್ಬೆ ಒಡೆದಾವೆ ಬಾಳೆ ಮೀನು ಅಂದರೆ ಬಲೆಯಲ್ಲಿ ಸಿಲುಕಿಕೊಂಡಂತಹ ಮೀನುಗಳನ್ನು ನೀರಿನಿಂದ ಮೇಲಕ್ಕೆತ್ತಿದಾಗ ನೆಗೆದಾಡುವ ಪರಿಯನ್ನು ಬೊಬ್ಬೆ ಒಡೆದಾವೆ ಎಂದು ವರ್ಣಿಸಲಾಗಿದೆ ಅಂದರೆ ಬಲೆಯಲ್ಲಿ ಸಿಕ್ಕಾಕೊಂಡಂತಹ ಮೀನುಗಳು ನೀರಿನಿಂದ ಮೇಲೆ ಬರಲು ಮೇಲೆ ಕೆದ್ದಾಗ ನೆಗೆದಾಡುವ ಒಂದು ಪರಿಯನ್ನು ಬೊಬ್ಬೆ ಹೊಡೆದಾವು ಎಂದು ವರ್ಣಿಸಲಾಗಿದೆ ಇನ್ನು ಗುಬ್ಬಿ ಸಾರಂಗ ನಗುತ್ತಾವೆ ಎಂದರೆ ಕೆರೆ ತುಂಬಿದಾಗ ಸಹಜವಾಗಿ ಸುತ್ತಲ ಪರಿಸರ ಹಸಿರಿನಿಂದ ಸಮೃದ್ಧವಾಗಿರುತ್ತದೆ ಹಸಿರು ಇರುವಲ್ಲಿ ಗುಬ್ಬಿ ಸಾರಂಗಗಳು ಸಾರಂಗ ಅಂದರೆ ಜಿಂಕೆಗಳು ನಗುನಗುತ ಸಂಭ್ರಮದಿಂದ ಬದುಕುವುದನ್ನು ಗುಬ್ಬಿ ಸಾರಂಗ ನಗುತ್ತಾವೆ ಎಂದು ಬಣ್ಣಿಸಲಾಗಿದೆ ಇನ್ನು ಪದ್ಯದಲ್ಲಿ ಬಂದಿರುವಂತಹ ಹೊಸ ಪದಗಳು ಅಥವಾ ಕಠಿಣ ಪದಗಳ ಅರ್ಥ ನೋಡೋಣ ಮೂಡಲು ಎಂದರೆ ಪೂರ್ವ ದಿಕ್ಕು ಊರು ಗೋಲು ಅಂದರೆ ಹುಟ್ಟು ದೋಣಿ ನಡೆಸುವಂತಹ ಸಾಧನ ಕಬ್ಬಕ್ಕಿ ಅಂದ್ರೆ ಜಲಚರಗಳನ್ನು ತಿನ್ನುವ ಪಕ್ಷಿ ಬಾಳೆ ಮೀನು ಅಂದ್ರೆ ಒಂದು ಜಾತಿ ಮೀನು ಸಾರಂಗ ಅಂದ್ರೆ ಜಿಂಕೆ ಐಭೋಗ ಅಂದ್ರೆ ವೈಭವ ಸುಖ ಚಂದಿರಾಮ ಅಂದ್ರೆ ಚಂದಿರ ಆಮ್ ಅಂತ್ ಅಂತಿಸಿ ಅಂದ್ರೆ ನೀಲವಾಗಿ ನೋಡುವಂತಹದ್ದು ಇಲ್ಲಿ ಪ್ರಶ್ನೆಗಳನ್ನ ಗಮನಿಸಿ ಕುಣಿಗಲ್ ಕೆರೆಯು ಯಾವ ದಿಕ್ಕಿನಲ್ಲಿ ಇದೆ ಕುಣಿಗಲ್ ಕರಿ ಕೆರೆಯು ಪೂರ್ವ ದಿಕ್ಕಿನಲ್ಲಿ ಇದೆ ಕುಣಿಗಲ್ ಕೆರೆ ಹೇಗೆ ಬಾಗಿದೆ ಅಂದರೆ ಬಾಳೆಹಣ್ಣಿನಂತೆ ಬಾಗಿದೆ ತುಂಬಿದ ಕುಣಿಗಲ್ ಕೆರೆಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಪ್ರಶ್ನೆಗಳನ್ನು ಗಮನಿಸಿ ತುಂಬಿದ ಕುಣಿಗಲ್ ಕೆರೆಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಕುಣಿಗಲ್ ಕೆರೆಯ ಅಂದವನ್ನು ನೋಡಲು ಯಾರು ಬಂದರೆಂದು ಉತ್ಪ್ರೇಕ್ಷಿಸಲಾಗಿದೆ ಶಿವ ಬಂದನೆಂದು ಕೆರೆಯಲ್ಲಿ ಯಾವ ಮೀನುಗಳಿದ್ದವು ಎಂದರೆ ಕೆರೆಯಲ್ಲಿ ಬಾಳೆ ಮೀನುಗಳು ಇದ್ದವು ಇನ್ನು ಎರಡು ಮೂರು ವಾಕ್ಯದ ಪ್ರಶ್ನೆಗಳು ಎಂಟು ಹತ್ತು ವಾಕ್ಯದ ಪ್ರಶ್ನೆಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು